ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣದ ಹೋಬಳಿಯ ದಾಸನಾಪುರ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ಕಲ್ಯಾಣಿಯ ಸ್ವಚ್ಛತೆ ಕಾರ್ಯಕ್ರಮವನ್ನು ಆರ್.ಕೆ. ಪದ್ಮನಾಭ ಅವರು ಅವರ ಬಳಗ ಮತ್ತು ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನದಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ಕೆ. ಪದ್ಮನಾಭ ಅವರು, ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರಬೇಕು, ನೀರಿಲ್ಲದೆ ಜೀವನ, ನಾರಿ ಇಲ್ಲದ ಬದುಕು ಅಂತ ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಹಲವಾರು ಕಲ್ಯಾಣಿಗಳು ನೆನೆಗುದಿಗೆ ಬಿದ್ದಿವೆ, ಅವುಗಳನ್ನು ಗುರುತಿಸಿ ಸ್ವಚ್ಛತೆಗಳನ್ನು ಮಾಡಿದ್ರೆ ನಮ್ಮ ಬರಗಾಲವನ್ನು ನೀಗಿಸಬಹುದು ಮತ್ತು ಜಲ ಸಂರಕ್ಷಣೆಯನ್ನ ಮಾಡಬಹುದು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಾಟಾಳ್ ರಮೇಶ್, ಪಂಚಾಯಿತಿ ಸದಸ್ಯರು ಹಾಗೂ ನಾಗೇಂದ್ರ, ಎಂಆರ್, ಪುನೀತ್ ಗೌಡ್ರು, ಎವಿ ಗುರುಮೂರ್ತಿ ಇನ್ನಿತರ ಹಲವು ಉಪಸ್ಥಿತರಿದ್ದರು. ದಾಸನಪುರದಲ್ಲಿ ಕಲ್ಯಾಣಿಯ ಒಂದು ಪುನಶ್ಚೇತನವಾದ ಕಾರ್ಯಕ್ರಮ ಇವತ್ತಾಗಿರುವಂತಹದ್ದು ನಮಗಂತೂ ತುಂಬಾ ಸಂತೋಷದ ವಿಚಾರ. ಆರ್.ಕೆ. ಪದ್ಮನಾಭ ಅಭಿಮಾನಿಗಳ ಬಳಗ ಮತ್ತು ಹಸಿರು ಭೂಮಿ ಪ್ರತಿಷ್ಠಾ ಎರಡೂ ಸೇರಿ ಇದು ಬಹಳ ಒಂದು ಉತ್ಕೃಷ್ಟವಾದಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದೆ. ಬಹುಶಃ ರಂಗನಾಥ ಸ್ವಾಮಿಯ ಅನುಗ್ರಹ ಅಂತ ಕಾಣಿಸುತ್ತೆ. ಇಲ್ಲಿ ಕೆಲಸ ಶುರು ಮಾಡುವಾಗ ಬೇರೆ ರೀತಿ ಇತ್ತು, ಶುರು ಮಾಡಿದ ಮೇಲೆ ಆ ದಂಗೆ ತಾನೇ ತಾನಾಗಿ ಉಕ್ಕಿ ಬಂದದ್ದು ನಾವೇ ಕಣ್ಣಾರಾಗಿ ನೋಡಿದ್ದು ನಮ್ಮ ಬದುಕಿನಲ್ಲಿ ಬಹಳ ಆಶ್ಚರ್ಯವಾದಂಥ ಸಂಗತಿ. ಹಾಗಾಗಿ ಇಂತಹ ಕೈಂಕರ್ಯಗಳು ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಆಗಬೇಕಾದಿದ್ದೆ ಆಗ್ತಾ ಇದೆ. ಹಾಗಾಗಿ ನಾವು ಒಂದು ಕಡೆ ಹೇಳ್ಕೊಂಡು ನೀರಿಲ್ಲದ ಬದುಕು ನಾರಿ ಇಲ್ಲದ ಮದುವೆ ಅಂತ, ಎಲ್ಲಿ ನೀರಿಲ್ವೋ ಅಲ್ಲಿ ಏನೂ ಅದರ ಅಪ್ರಯೋಜಕವಾಗಿರುತ್ತೆ. ಹಾಗೆ ನೀರನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ ಬಹಳ ಶ್ರದ್ಧೆ ಆಸಕ್ತಿಯಿಂದ ಮಾಡ್ತಾ ಬರ್ತಾ ಇದೆ. ಬಹುಶಃ ಈ ಬರ ಅಂತ ಹೇಳುವಂಥ ಈ ಪದವನ್ನೇ ನಾವು ನಮ್ಮ ಜಿಲ್ಲೆಯಲ್ಲಿ ಕೇಳಬಾರದು ಮತ್ತೊಮ್ಮೆ. ಆ ಥರ ದಿನಗಳು ಬರಲಿ ಅಂತ ನಮ್ಮ ಭಗವಂತ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಅಭಿಮಾನ ಬಳಗದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಹಸಿರು ಭೂಮಿ ಎಲ್ಲ ಕಾರ್ಯಕರ್ತರಿಗೂ ನನ್ನ ಅಭಿಮಾನಪೂರ್ವಕವಾದಂಥ ನಾದ ಮೂಲಕ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ನನ್ನ ಮಾತಿಗೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ನೀರಿನ ಬರವನ್ನು ನೀಗುವಂತಹ ಕೆಲಸಗಳಿಗೆ, ನೀರಿನ ಸಂರಕ್ಷಣೆ ಮಾಡೋಕ್ಕಾಗಿ ಕೆರೆ ಕಲ್ಯಾಣಿಗಳ ಪುನಶ್ಚೇತನ ಮತ್ತು ನೀರನ್ನ ಹೇಗೆ ಸಂರಕ್ಷಿಸಬೇಕು ಅನ್ನುವಂಥದ್ದನ್ನ ಒಂದು ಜಲಾಂದೋಲನವನ್ನು ರೂಪಿಸೋ ನೆಲೆಯಲ್ಲಿ ನಾವು ಕೆಲಸ ಮಾಡಿಕೊಳ್ತಾ ಬಂದಿದ್ದೀವಿ. ಇವತ್ತು ಅರಕಲಗೂಡು ತಾಲೂಕಿನಲ್ಲಿ ಇಂಥದ್ದೊಂದು ದಾಸನಪುರದಲ್ಲಿ ಬಂದು ಈ ಇಡೀ ಹಾಸನ ಅರಕಲಗೂಡು ತಾಲೂಕಕ್ಕೆ ಅಲ್ಲಿ ಈ ಕೆಲಸವನ್ನ ಉದ್ಘಾಟನೆ ಇವತ್ತು ಮಾಡಿದ್ದೀವಿ. ಆರ್.ಕೆ. ಪದ್ಮನಾಭ ಸರ್ ಅವರು ಇಲ್ಲಿಗೆ ಬಂದು ತಾವೇ ಸ್ವತಃ ನಿಂತ್ಕೊಂಡು ಅವರ ಅಭಿಮಾನಿ ಬಳಗದ ಮೂಲಕ ಈ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮನವಿ ಒಂದೇನೆ, ಇಡೀ ಅರಕಲಗೂಡು ತಾಲೂಕಿನಲ್ಲಿ ಇರುವಂತಹ ಕಲ್ಯಾಣಿಗಳ ಪುನಶ್ಚೇತನವನ್ನ ಮೊದಲು ಕೈಗೆತ್ಕೊಂಡು ಕಲ್ಯಾಣಿಗಳ ಪುನಶ್ಚೇತನ ಆಗ್ಲಿ, ಆಮೇಲೆ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕ ಕೆರೆಗಳನ್ನ ನಾವೇ ಸಾರ್ವಜನಿಕರು ಸೇರಿ ಮಾಡಬಹುದಾದಂತಹ ಚಿಕ್ಕ ಚಿಕ್ಕ ಕೆರೆಗಳನ್ನ ದತ್ತು ತೆಗೆದುಕೊಂಡು ಅದರ ಪುನಶ್ಚೇತನ ಮಾಡಿದ್ರೆ, ನೀವಾಗ್ಲೇ ಗಮನಿಸಿದ ಹಾಗೆ ನಾವು ಈಗಾಗ್ಲೇ 4-5 ಕೆರೆಗಳನ್ನ ಮಾಡಿ ಅಲ್ಲಿ ಇಡೀ ಪರಿಸರ ಈ ಮತ್ತೆ ಪುನಶ್ಚೇತನಗೊಂಡಿದೆ. ಹಾಗ ಅಂತ ಕೆಲಸಗಳಾಗುತ್ತೆ ಅಂತ ಆಶಿಸ್ತಾ ನಾನು